ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದೊಂದು ವಿಶೇಷ ವರದಿ. ಭಾರತ ವಿಭಿನ್ನ ಜಾತಿ ಧರ್ಮಗಳನ್ನು ಒಳಗೊಂಡಿರುವ ಪವಿತ್ರ ಸ್ಥಳ. ಇಲ್ಲಿ ಪ್ರಸಿದ್ಧ ದೇವಾಲಯಗಳು, ಸ್ಮಾರಕಗಳು ಇರುವುದು ಕಾಣಬಹುದು. ಇದರೊಟ್ಟಿಗೆ ವಿಚಿತ್ರ ಹಾಗೂ ಭಯ ಹುಟ್ಟಿಸುವ ತಾಣಗಳು ಇವೆ. ಅವುಗಳ ಬಗ್ಗೆ ಅನೇಕರು ತಿಳಿದಿಲ್ಲ. ಆ ಸ್ಥಳಗಳನ್ನು ಅಸ್ಥಿಪಂಜರಗಳ ಸರೋವರ, ಪ್ರೇತಗಳು ಅಥವಾ ಆತ್ಮಹತ್ಯಾ ಸರೋವರ ಎಂದು ಸಹ ಕರೆಯುತ್ತಾರೆ. ಅತ್ಯಂತ ಭಯಾನಕವಾದಂತಹ ಚಿತ್ರಣವನ್ನು ಒಳಗೊಂಡಿರುವ ಈ ಸ್ಥಳಗಳಲ್ಲಿ ಸಾಕಷ್ಟು ಭೂತ ಪ್ರೇತಗಳಿವೆ ಎಂದು ಹೇಳಲಾಗುತ್ತದೆ. ಈ ಸ್ಥಳಕ್ಕೆ ಸಂಜೆ 6 ಗಂಟೆಯ ನಂತರ ಯಾರಿಗೂ ಪ್ರವೇಶಕ್ಕೆ ಅನುಮತಿ ನೀಡಲಾಗುವುದಿಲ್ಲ. ಇಂತಹ ಭಯವನ್ನು ಹುಟ್ಟಿಸುವ ಸ್ಥಳಗಳಿಗೆ ಭೇಟಿ ನೀಡಿದರೆ ತೊಂದರೆ ಹಾಗೂ ಆಪತ್ತನ್ನು ನಾವೇ ಕೈಯಾರೆ ಕರೆದುಕೊಂಡಂತಾಗುತ್ತದೆ. ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ ಶ್ರೀಮಂತಗೊಂಡ ನಮ್ಮ ದೇಶದಲ್ಲಿ ಆದಷ್ಟು ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅಪ್ಪಿತಪ್ಪಿಯೂ ಇಂತಹ ನಿಗೂಢ ಹಾಗೂ ಭಯಾನಕ ಸ್ಥಳಗಳಿಗೆ ಭೇಟಿ ನೀಡದಿರಿ. ಆ ಪ್ರದೇಶಗಳ ಕಿರುಪರಿಚಯ ಇಲ್ಲಿದೆ. ಬ್ರಿಜ್ ರಾಜಭವನ್ ಅರಮನೆ. ಈ ಅರಮನೆಯು ಭಾರತದ ಭೀಕರ ಅಥವಾ ಭಯಾನಕ ಸ್ಥಳಗಳಲ್ಲಿ ಒಂದು. ಇಲ್ಲಿಯ ಕಾವಲುಗಾರರಿಗೆ ಪ್ರೇತಗಳು ಕಪಾಳಕ್ಕೆ ಹೊಳೆಯುತ್ತವೆ ಎನ್ನಲಾಗುತ್ತದೆ. ರಾಜಸ್ಥಾನದ ಕೋಟಾದಲ್ಲಿರುವ ಈ ಅರಮನೆ ಅತ್ಯಂತ ಪ್ರಾಚೀನ ಅರಮನೆ. ಇಲ್ಲಿ ಒಂದು ನಿರುಪದ್ರವ ಪ್ರೇತ ವಾಸಿಸುತ್ತಿದೆ ಎಂದು ಹೇಳಲಾಗುತ್ತದೆ. 1857ರಲ್ಲಿ ಕೋಟಾದಲ್ಲಿ ಬ್ರಿಟಿಷ್ ನಿವಾಸಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಮೇಜರ್ ಬರ್ಟನ್ಸ್ ಪ್ರೇತವಾಗಿದ್ದಾನೆ ಎಂದು ನಂಬಲಾಗಿದೆ. ಈ ಪ್ರೇತ 178 ವರ್ಷಗಳಿಂದಲೂ ಕಾಡುತ್ತಿದೆ ಎಂದು ಹೇಳಲಾಗುತ್ತದೆ. ಮಾರ್ಕೋನಹಳ್ಳಿ ಅಣೆಕಟ್ಟು. ಮಾರ್ಕೋನಹಳ್ಳಿ ಅಣೆಕಟ್ಟು ಪ್ರಸಿದ್ಧವಾದ ನಿಗೂಢ ಸ್ಥಳಗಳಲ್ಲಿ ಒಂದು. ಇಲ್ಲಿ ಬೈಕ್ ಸವಾರರು ಇದ್ದಕ್ಕಿದ್ದಂತೆಯೇ ನಾಪತ್ತೆಯಾಗುತ್ತಾರೆ ಎನ್ನಲಾಗುತ್ತದೆ. ಈ ಮಾರ್ಗದಲ್ಲಿ ನೀವು ಹೋಗುವಾಗ ಬೈಕ್ಗಳು ನಿಲ್ಲಿಸಿದರೆ ಜಾಗೃತವಾಗಿರಬೇಕಾಗುತ್ತದೆ, ಇಲ್ಲವಾದರೆ ಆಪತ್ತು ಕಟ್ಟಿಟ್ಟ ಬುತ್ತಿ ಎನ್ನಲಾಗುತ್ತದೆ. ಈ ಸ್ಥಳದಲ್ಲಿ ಒಮ್ಮೆ ಒಬ್ಬ ಮಹಿಳೆಯನ್ನು ಬಲವಂತವಾಗಿ ಕೊಂದು ಹೂಳಲ್ಪಟ್ಟ ಸ್ಥಳ ಎಂದು ಹೇಳುತ್ತಾರೆ. ಈ ಸ್ಥಳದಲ್ಲಿ ಅದು ಕೆಟ್ಟ ಅನುಭವವನ್ನು ಅನೇಕ ಬೈಕ್ ಸವಾರರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ರಾಜಸ್ಥಾನದ ಬಂಗಾರ್. ರಾಜಸ್ಥಾನದ ಬಂಗಾರ್ ಅನ್ನು ಅಧಿಕೃತವಾಗಿ ಭಾರತದ ಪಿಶಾಚಿಗಳಿಂದ ಕೂಡಿರುವ ಭಯಾನಕ ಸ್ಥಳವೆಂದು ಕರೆಯುತ್ತಾರೆ. ಈ ಸ್ಥಳಕ್ಕೆ ಸೂರ್ಯೋದಯ ಮೊದಲು ಹಾಗೂ ಸೂರ್ಯೋದಯದ ನಂತರದ ಸಮಯದಲ್ಲಿ ಹೋಗುವುದನ್ನು ನಿಷೇಧಿಸಲಾಗಿದೆ. ಹಾಗೊಮ್ಮೆ ಯಾವುದೇ ಭಯವಿಲ್ಲದೆ ಹೋದವರು ಹಿಂತಿರುಗಿ ಬಂದಿಲ್ಲ ಎಂದು ಹೇಳಲಾಗುತ್ತದೆ. ಇಲ್ಲಿ ನಿಗೂಢ ಸ್ಥಳಗಳ ಬಗ್ಗೆ ದೂರದರ್ಶನಗಳಲ್ಲೂ ಪ್ರಸಾರಗೊಳಿಸಲಾಗಿತ್ತು. ಇಲ್ಲಿ ನಡೆಯುವ ಭಯಂಕರ ಘಟನೆಗಳ ಬಗ್ಗೆ ಸ್ಥಳೀಯರು ವಿವರಿಸುತ್ತಾರೆ. ಡಿಸೋಜಾ ಚಾವ್ಲಾ. ಮಹಿಮ್ನಲ್ಲಿರುವ ಡಿಸೋಜಾ ಚಾವ್ಲಾ ಇನ್ನೊಂದು ಭಯಾನಕ ಸ್ಥಳಗಳಲ್ಲಿ ಒಂದು. ಈ ಸ್ಥಳದಲ್ಲಿ ಹೇಳಲು ಅಸಾಧ್ಯವಾದಂತಹ ಭಯಾನಕ ಚಟುವಟಿಕೆಗಳು ನಡೆಯುತ್ತವೆ. ಈ ಸ್ಥಳದ ಹಿನ್ನೆಲೆಯ ಪ್ರಕಾರ ಒಬ್ಬ ಮಹಿಳೆ ನೀರಿನಲ್ಲಿ ಬಿದ್ದು ಅಸಹಾಯಕವಾಗಿ ಕೂಗುತ್ತಿದ್ದಳು. ಆ ಸಂದರ್ಭದಲ್ಲಿ ಯಾರ ಸಹಾಯವಿಲ್ಲದೆ ನಿಧನರಾದಳು ಎಂದು ಹೇಳಲಾಗುತ್ತದೆ. ಅಂತೆಯೇ ಈ ಬಾವಿ ಬಳಿ ಬಂದರೆ ಏನಾದರೂ ಒಂದು ಅಪಘಾತವಾಗುತ್ತದೆ ಎಂದು ಹೇಳುತ್ತಾರೆ. ಜಿಪಿ ಬ್ಲ್ಯಾಕ್ ಮಿರತ್. ಇಲ್ಲಿ ಭಯಾನಕವಾದ ಪೈಶಾಚಿಕ ಕೃತ್ಯಗಳು ನಡೆಯುತ್ತವೆ ಎನ್ನುವುದಕ್ಕೆ ಪ್ರಸಿದ್ಧಿಯಾಗಿದೆ. ಇಲ್ಲಿ 4 ಹುಡುಗರು ಒಂದು ದ್ವೀಪದ ಬೆಳಗಿನ ಕೆಳಕುಳಿತು ಮದ್ಯವನ್ನು ಕುಡಿಯುತ್ತಿರುವಂತೆ ಗೋಚರವಾಗುತ್ತದೆ. ಆದರೆ ಆ 4 ಜನರು ಪ್ರೇತಗಳು ಎಂದು ಹೇಳುತ್ತಾರೆ. ಅಲ್ಲದೆ ಅಲ್ಲೊಬ್ಬ ಯುವತಿ ಕೆಂಪು ಬಟ್ಟೆಗಳನ್ನು ತೊಟ್ಟು ಹೊರಗೆ ಹೋಗುತ್ತಿರುವಂತೆ ಗೋಚರಿಸುತ್ತಾಳೆ ಎಂದು ಸಹ ಹೇಳುತ್ತಾರೆ. ಆದರೆ ಇದೊಂದು ಭಯಾನಕ ಸ್ಥಳವೆಂದು ಜನರು ಹೇಳುತ್ತಾರೆ. ಗುಜರಾತ್ನ ಸೂರತ್ನಲ್ಲಿರುವ ದುಮಾಸ್ ಬೀಚ್ ಸಹ ಅತ್ಯಂತ ಭಯಾನಕ ಸ್ಥಳಗಳಲ್ಲಿ ಒಂದು. ಇದನ್ನು ಕಪ್ಪು ಮರಳುಗಳ ತೀರ ಎಂದು ಕರೆಯುತ್ತಾರೆ. ಈ ಸ್ಥಳದ ಸೌಂದರ್ಯವನ್ನು ವೀಕ್ಷಿಸಲು ಬಂದವರೆಲ್ಲ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಎನ್ನಲಾಗುತ್ತದೆ. ಈ ಕಡಲ ತೀರವನ್ನು ಹಿಂದೂಗಳ ಸಮಾಧಿ ನೆಲವೆಂದು ಹೇಳಲಾಗುತ್ತದೆ. ಆದ್ದರಿಂದ ಇಲ್ಲಿ ಅನೇಕ ಪ್ರೇತಗಳ ಚಟುವಟಿಕೆಗಳು ನಡೆಯುತ್ತವೆ ಎಂದು ಹೇಳುತ್ತಾರೆ. ಇಲ್ಲಿ ನಿಗದಿಸಿರುವ ನಿರ್ದಿಷ್ಟ ಸ್ಥಳಗಳಿಗಿಂತ ಮುಂದೆ ಹೋಗಲು ಅನುಮತಿ ನೀಡುವುದಿಲ್ಲ. ಹಾಗೊಮ್ಮೆ ಹೋದರೆ ಜನರು ನಿಗೂಢ ರೀತಿಯಲ್ಲಿ ಕಣ್ಮರೆಯಾಗುತ್ತಾರೆ ಎಂದು ಹೇಳಲಾಗುತ್ತದೆ. ಅಸ್ಸಾಂನ ಜಟಿಂಗ ಗ್ರಾಮದ ಪ್ರದೇಶ. ಇಲ್ಲಿ ನಿಗೂಢವಾಗಿ ಅಸಂಖ್ಯಾತ ಹಕ್ಕಿಗಳು ಸತ್ತು ಬೀಳುತ್ತವೆ. ಇದೊಂದು ನಿಗೂಢ ಪ್ರದೇಶ ಎಂದು ಹೇಳಲಾಗುತ್ತದೆ. ಕೆಲವು ಮಾಹಿತಿಯ ಪ್ರಕಾರ ಸೆಪ್ಟೆಂಬರ್ನಿಂದ ಅಕ್ಟೋಬರ್ ತಿಂಗಳ ಒಳಗೆ
ಬರುವ ಅಮಾವಾಸ್ಯೆಯ ದಿನ ಸಂಜೆ 6-9 ಗಂಟೆಯೊಳಗೆ ಅನೇಕ ಪಕ್ಷಿಗಳು ಸಾವನ್ನಪ್ಪುತ್ತವೆ. ಈ ಹಿಂದೆ ಸಾವನ್ನಪ್ಪಿದ ಪಕ್ಷಿಗಳ ಕುರಿತು ಯಾವುದೇ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಎನ್ನಲಾಗುತ್ತದೆ. ಕನಾಟ್ ಪ್ಲೇಸ್ ಸಮೀಪದ ಹೇಲಾ ರಸ್ತೆಯಲ್ಲಿ ಅಗ್ರಸಿಂಕಿ ಬಾವೋಲಿಯ ಅತ್ಯಂತ ಭಯಾನಕ ಸ್ಥಳಗಳಲ್ಲಿ ಒಂದು. ಇದು 14ನೇ ಶತಮಾನದಷ್ಟು ಪುರಾತನವಾದದ್ದು. ಈ ಸಂಕಿ ಕಪ್ಪು ನೀರಿನಿಂದ ತುಂಬಿರುತ್ತದೆ. ಆತ್ಮಹತ್ಯೆ ಮಾಡಿಕೊಳ್ಳಲು ಜನರು ಇಲ್ಲಿಗೆ ಬರುತ್ತಿದ್ದರು ಎಂದು ಹೇಳಲಾಗುತ್ತದೆ. ಅಗ್ರಸೇನ ಎನ್ನುವ ಮಹಾರಾಜ ರಚನೆ ಎಂಬ ಪುರಾಣ ಇತಿಹಾಸವಿದೆ. ಪಿಶಾಚಿಗಳಿಂದ ಕೂಡಿರುವ ಸ್ಥಳವಿದು ಎಂದು ಹೇಳಲಾಗುತ್ತದೆ.